ಫ್ರೆಂಡ್ಸ್, ಇವತ್ತು ನಾನು ಕೃಷ್ಣಾವರಮಲ್ಲಿದ್ದೀನಿ, ಅಂದರೆ ಕಟ್ಕಾಮನಹಳ್ಳಿ ಬೆಮ್ಮಲನಗರ ಮಧ್ಯದಲ್ಲಿ ಬರುವಂತಹ ಕೃಷ್ಣಾವರಮ ರಸ್ತೆ ಒಳಗೆ ನಿಂತಿದ್ದೀನಿ. ಇಲ್ಲಿ ನೋಡ್ಬೋದು, ಇಲ್ಲೊಂದು ಡಿವೈಡ್ರು ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಡಿವೈಡ್ರ್ ನಿರ್ಮಾಣ ಮಾಡ್ತಾ ಇರೋದು ನಿಮಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ರಾಷ್ಟ್ರೀಯ ಹೆದ್ದಾರಿಯವರು ಈ ಒಂದು ಡಿವೈಡ್ರನ್ನ ನಿರ್ಮಾಣ ಮಾಡ್ತಾ ಇರೋವಂಥದ್ದು. ಇಲ್ಲಿ ರಾತ್ರಿ ಹೊತ್ತಲ್ಲಿ ಇದು ಸಂಪೂರ್ಣ ಕತ್ತಲಿರುತ್ತೆ. ಈ ಡಿವೈಡರ್ ಮಾಡ್ತಾ ಇರೋಂತಹ ಒಂದು ಸ್ಥಳದಲ್ಲಿ ಯಾವುದೇ ಒಂದು ವಿದ್ಯುತ್ ದೀಪಗಳು ಅಳವಡಿಸಿರಲ್ಲ, ಮತ್ತು ರೇಡಿಯಂ ಸ್ಟಿಕ್ಕರ್ಸ್ ಹಾಕಿರಲ್ಲ. ಈ ಹಿನ್ನೆಲೆಯಲ್ಲಿ ಸುಮಾರು ಆಕ್ಸಿಡೆಂಟ್ಸ್ಗಳು ಈ ಜಾಗದಲ್ಲಿ ನಡೀತಾ ಇದೆ. ಸೊ ಆದ್ದರಿಂದ ಈ ಏನು ರಾಷ್ಟ್ರೀಯ ಹೆದ್ದಾರಿಯವರು ಇದ್ದಾರೆ, ಪ್ರಾಧಿಕಾರದವರು, ಅವರು ಈ ಇದಕ್ಕೆ ಸ್ವಲ್ಪ ಎಲೆಕ್ಟ್ರಿಕಲ್ ಲೈಟ್ಗಳು ಅಳವಡಿಸ್ಬೇಕು ಅಥವಾ ರೇಡಿಯಂ ಸ್ಟಿಕ್ಕರ್ಸು ಹಾಕಬೇಕು ಅಂತೇಳಿ ಸಾರ್ವಜನಿಕರ ಒತ್ತಾಯವೂ ಸಹ ಇದೆ. ಇದು ಕೃಷ್ಣಾವರಮ ಕಡೆ ಇಲ್ಲಿ ಬರುತ್ತೆ ಹೈವೇಲಿ. ನಾವು ಏನು ಎಕ್ಸ್ಪ್ರೆಸ್ ಹೈವೇಲಿಂದ ಬೆಂಗಳೂರಿಂದ ಚೆನ್ನೈಯಿಂದ ಬಂದರೆ ಈ ಕಡೆ ಕೋಲಾರ ಕಡೆ ಹೋಗೋರು, ಬಂಗಾರಪೇಟೆ ಕಡೆ ಹೋಗೋರು, ಕೆ ಜಿ ಎಫ್ ಕಡೆ ಹೋಗೋರಿಗೆ ಈ ಕಡೆ ತಿರುಗುವಂತಹ ವ್ಯವಸ್ಥೆನ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಡಿವೈಡರ್ನ ಅಳವಡಿಕೆ ಮಾಡಿದ್ದಾರೆ. ಡಿವೈಡರ್ ಮಾಡಿರೋದ್ರ ಬಗ್ಗೆ ಯಾರದೋ ಆಕ್ಷೇಪಣೆಗಳಿಲ್ಲ, ಆದರೆ ಈ ಡಿವೈಡರ್ಗಳಿಗೆ ವಿದ್ಯುತ್ ಇಲ್ಲ, ವಿದ್ಯುತ್ ಲೈಟ್ಗಳಿಲ್ಲ. ರಾತ್ರಿ ಹೊತ್ತಲ್ಲಿ ಕತ್ತು ಸಂಪೂರ್ಣ ಕತ್ತಲಾಗಿರುತ್ತೆ. ಸೊ ಆ ಸಂದರ್ಭದಲ್ಲಿ ಏನಾದರೂ ವಾಹನಗಳು ಈ ಡಿವೈಡರ್ಗೆ ಒಡೆಯುವಂಥ ಸಾಧ್ಯತೆಗಳು ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅಪಘಾತಗಳಾಗೋಕ್ಕೆ ಮೊದಲು ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಮಾಧ್ಯಮ ಮಿತ್ರರಿಗೆ ಮತ್ತು KKTV ಅವರಿಗೆ ನನ್ನ ನಮಸ್ಕಾರಗಳು ಹೇಳುತ್ತಾ, ಏನು ಎಕ್ಸ್ಪ್ರೆಸ್ ಕಾರಿಡಾರ್ ಬ್ಯಾಂಗ್ಳೂರ್ ಟು ಚೆನ್ನೈ, ಅದು ಅತಿ ಶೀಘ್ರದಲ್ಲೇ ಕೆಲಸ ಮುಗಿದಲ್ಲಿದೆ. ಅದು ಏನಂದರೆ, ಎಕ್ಸ್ಪ್ರೆಸ್ ಕಾರಿಡಾರ್ ಅಂತ ಒಂದು ಇಲ್ಲಿ ಒಂದು ಹಬ್ಬನ್ನು ಮಾಡಿದ್ದಾರೆ ನಮ್ಮ HP ನಗರ್ ಹಿಂದೆ. ಅದು ಏನಂದರೆ, ಒಂದು ಟೋಲ್ ಥರ ಮಾಡವ್ರೆ, ಅದು ಸಬ್ವೇ ಮತ್ತು ಹೈವೇ, ಅದು ಎರಡನ್ನ ಎರಡಕ್ಕೂ ಡಿವೈಡರ್ ಇಲ್ಲದೆ ಮಾಡಿದ್ದಾರೆ. ಅದು ಮೇನ್ ಕಾರಿಡಾರಲ್ಲಿ ಅದು ಒಂದು ಪ್ರಾಬ್ಲಮ್ ಇದೆ. ಪ್ಲಸ್ ಆಲದ ಮರದಿಂದ ಬೇತಮಂಗಲವಾಡ ರಸ್ತೆಯಲ್ಲಿ ಅದರಲ್ಲೂ ಒಂದು ಡಿವೈಡರ್ ಇಲ್ಲ. ಬಟ್ ಈಗೇನು ಡಿವೈಡರ್ ಹಾಕಿರ್ಬೋದು, ಅದಕ್ಕೆ ಪೇಂಟ್ ಇಲ್ಲ, ರೇಡಿಯಂ ಸ್ಟಿಕ್ಕರ್ಸ್ ಏನಿಲ್ಲ, ಒಂದು ಲೈಟ್ ಇಲ್ಲ ಅಂತ ಕಂಡು ಬಂದಿದೆ. ಸುಮಾರು ಆಕ್ಸಿಡೆಂಟ್ಸ್ಗಳಾಗ್ತಾ ಇದೆ, ಈ ಆಕ್ಸಿಡೆಂಟ್ಸಿಂದ ಸುಮಾರು ಪ್ರಾಣಗಳು ಹೋಗಿದೆ. ಅದರಿಂದ ಈ ಎಕ್ಸ್ಪ್ರೆಸ್ ಕಾರಿಡಾರ್ ಅವರು, ಅವರು ಕಾಂಟ್ರಾಕ್ಟರ್ಸ್ ಯಾರಿದ್ದಾರೋ ಅವರಾಗಲಿ, ಅವರ ಇಂಜಿನಿಯರ್ಸ್ ಆಗಲಿ, ಇದನ್ನು ಮುಂದೆ ನಿಂತು ಎಲ್ಲೆಲ್ಲಿ ಏನೇನು ಅವಶ್ಯಕತೆ ಇದನ್ನು ನೋಡಬೇಕಾಗತ್ತೆ. ಮೇಯ್ನು ಚಿಕ್ಕ ಚಿಕ್ಕ ಹುಡುಗರು, 18 ವಯಸ್ಸು ಆದ 19 ವಯಸ್ಸು ಹುಡುಗರು ಗಾಡಿಯಲ್ಲಿ ಹೋಗ್ತಾ ಬರ್ತಾ ಇರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ ಏನಂತ. ಅವರಿಗೆ ಬರೀ ಅವ್ರಿಗೆ ಗೊತ್ತಿರೋದು ಬಂದು ಗಾಡಿ ಓಡಿಸೋದು ಮಾತ್ರ ಗೊತ್ತಿರುತ್ತೆ, ಅವ್ರಿಗೆ ಜ್ಞಾನ ಇರೋದಿಲ್ಲ. ಆದ್ದರಿಂದ ಈ ಕಾಂಟ್ರಾಕ್ಟರ್ಸ್ ಆಗಲಿ ಮತ್ತು ಆ ಇಂಜಿನಿಯರ್ಸ್ ಆಗಲಿ ಇದಕ್ಕೆ ಒಂದು ಇನಿಷಿಯೇಟ್ ತೊಗೊಂಡು ಒಂದು ಡಿವೈಡರ್ ಹಾಕಿ ಅದನ್ನು ನೀಟಾಗಿ ಮಾಡಿ ತೋರಿಸಿದ್ರೆ, ಹೋಗೋ ಬರೋರಿಗೆ ಒಂದು ಭಯ ಇರುತ್ತೆ, ಇಲ್ಲಿ ಡಿವೈಡರ್ ಇದೆ ಅದು ಇದೆ ಅಂತ ಒಂದು ಭಯ ಇರುತ್ತೆ, ಅವ್ರ ಪ್ರಾಣಗಳ ಸೇಫ್ಟಿ ಇರುತ್ತೆ. ಅದರಿಂದ ಇನ್ನೊಂದು ಏನಾಗಿದೆ ಅಂದರೆ, ಎಕ್ಸ್ಪ್ರೆಸ್ ಕಾರಿಡಾರ್ ಮಾಡೋರು ಒಂದು ಸಬ್ವೇ ಅನ್ನು ಮಾಡಬೇಕಾಗಿತ್ತು ಮೇನ್ ರೋಡಲ್ಲಿ. ಆ ಸಬ್ವೇಯನ್ನು ಇದುವರೆಗೂ ಮಾಡಿಲ್ಲ, ಯಾಕಂದರೆ ಅಲ್ಲಿ ನಮ್ಮದು ಒಂದು ಘಟಕ ಇದೆ, ಆ ಘಟಕಾಗ ರೋಡನ್ನು ಇದುವರೆಗೂ ಮಾಡಿಲ್ಲ. ಅವರು ಕೇಳಿದರೆ ಮಾಡ್ತಾ ಇದ್ದೀವಿ, ಅದು ಫೈನಲ್ ಆದಮೇಲೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂತ ಇವತ್ತುವರೆಗೂ ಅದಕ್ಕೆ ದಾರಿ ಇಲ್ಲ, ಆ ಕಡೆ ವಿಲೇಜ್ಗೆ ಹಳ್ಳಿಗಳಿಗೆ ಹೋಗೋಕ್ಕೆ ಜನಗಳಿಗೆ ದಾರಿನೂ ಇಲ್ಲ. ಬಟ್ ಪ್ಲ್ಯಾನ್ ಪ್ರಕಾರ ಅವರು ಸಬ್ವೇ ಕೊಟ್ಟಿದ್ದಾರೆ, ಬಟ್ ಇದುವರೆಗೂ ಸಬ್ವೇ ಎಲ್ಲಿದೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಆದ್ದರಿಂದ ಮಾಧ್ಯಮ ಮಿತ್ರರು ಹೇಳ್ತಾ ಇರೋದು ಏನಂದರೆ, ಆ ಕಾಂಟ್ರಾಕ್ಟರ್ಸ್ ಆಗಲಿ ಇಂಜಿನಿಯರ್ಸ್ ಆಗಲಿ ಇದ್ರ ಬಗ್ಗೆ ನಮಗೆ ಏನಿದೆ ಆ ಮಾಹಿತಿ ಕೊಡಬೇಕು. ಪಂಚಾಯತಿಯಿಂದ ನಾವು ಎಲ್ಲ ಸೌಕರ್ಯ ಮಾಡಿಕೊಟ್ಟಿದ್ದೀವಿ ಅವರಿಗೆ, ಯಾರಿಗೆ ಎಕ್ಸ್ಪ್ರೆಸ್ ಕಾರಿಡಾರ್ ಅವರಿಗೆ, ಬಿಕಾಸ್ ನಮ್ಮ ಲಿಮಿಟ್ಸಲ್ಲಿ ಬರೋದರಿಂದ ನಾವೆಲ್ಲ DKL ಲಿಮಿಟ್ಸಲ್ಲಿ ಬರೋದರಿಂದ ನಾವು ಎಲ್ಲ ಸೌಕರ್ಯವನ್ನು ಮಾಡಿಕೊಟ್ಟಿದ್ದೀವಿ. ಆದರೂ ಅವ್ರು ಕೊಟ್ಟಿರೋ ಮಾತು ಮೇಲೆ ಅವ್ರು ಮಾಡಿಲ್ಲ. ಸಬ್ವೇ ಅನ್ನೋದು ವೆರಿ ಇಂಪಾರ್ಟೆಂಟು ಜನಗಳು ಓಡಾಡೋಕ್ಕೆ ಮತ್ತು ಈ ಕಸ ವಿಲೇವಾರಿನ ಹಾಕ್ಸೋಕ್ಕೆ, ಅದು ತುಂಬ ಇದು ಅಗತ್ಯ ಇದೆ ಅಂತ ಹೇಳಿ ನಮ್ಮ ಮಾತು ಮುಗಿಸ್ತೀವಿ. ಸರ್, ಈಗ ನೀವು ಒಂದು ಲೆಟ್ರ್ ಏನಾದರೂ ಪಂಚಾಯತಿ ವತಿಯಿಂದ ಬರೆದಿದ್ದೀರಾ, ಅದಕ್ಕೆ ಸಬ್ವೇ ಇಲ್ಲ, ಅಲ್ಲಿ ಜಮೀನುಗಳು ರಸ್ತೆ ಇಲ್ಲ ಅಂತ ಹೇಳ್ತಾ ಇದೆ, ಇದ್ರ ಬಗ್ಗೆ ಮತ್ತು ಲೈಟ್ಗಳ ಬಗ್ಗೆ ಏನಾದರೂ ಪಂಚಾಯತಿ ವತಿಯಿಂದ ಒಂದು ಲೆಟ್ರ್ ಹಾಕುವಂತಹದ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ
ಇಲಾಖೆಗೆ ಕಳಿಸುವಂತಹ ಕೆಲಸ ಏನು? ಆಲ್ರೆಡಿ ಎಕ್ಸ್ಪ್ರೆಸ್ ಕಾರಿಡಾರು ಯೋಜನೆ ಬರುವಾಗ ನಮ್ಮಲ್ಲಿ ಪ್ಲಾನ್ ತಂದು ಫಸ್ಟ್ ಸಬ್ಮಿಟ್ ಮಾಡಿದ್ದಾರೆ, ಪಂಚಾಯತಲ್ಲಿ ಮಾಡಿದ್ದಾರೆ. ಪಂಚಾಯತಲ್ಲಿ ಮಾಡುವಾಗ ಬರೀ ಎಕ್ಸ್ಪ್ರೆಸ್ ಕಾರಿಡಾರ್ ಮಾತ್ರ ಅವ್ರು ತೋರಿಸಿರೋದು, ರೋಡ್ ಮಾತ್ರ. ನಾವು ರಿಕ್ವೆಸ್ಟ್ ಕೊಟ್ಟಿದ್ದೀವಿ ಸಭೆ ಆಗಲೇಬೇಕು, ಇದು ಘಟಕ ಇರೋದ್ರಿಂದ ಸಬ್ ರೋಡ್ ನೀವು ಮಾಡಲೇಬೇಕಂತ ಹೇಳಿದ್ದೀವಿ. ಅದಕ್ಕೆ ಪ್ಲ್ಯಾನ್ ಚೇಂಜ್ ಮಾಡಿ ಸಬ್ ರೋಡನ್ನು ತೋರಿಸಿದ್ದಾರೆ. ಪ್ಲಸ್ ಅದರಲ್ಲಿ 3 ಸರ್ಕಾರದ ಬೋರ್ ಇದೆ, ಅದರಲ್ಲಿ 1 ಬೋರು ಸೆಂಟ್ರಿಗೆ ಬಂದಿದೆ ಅಂತ ಅದು ಹ್ಯಾಂಡ್ ಓವರ್ ಮಾಡಿಬಿಟ್ಟು ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಆಗಿದೆ. 2 ಬೋರ್ ಬಂದು ಕುಡಿಯೋ ನೀರದು 10,000 ಜನ ಕುಡಿಯೋ ನೀರನ್ನು ಸಬ್ ರೋಡಲ್ಲಿ ಬಿಟ್ಟು ಮಾಡಿದ್ದಾರೆ. ಅದರಿಂದ ಸಬ್ ರೋಡ್ ಇರಲೇಬೇಕಂತ ನಾವು ಅದನ್ನು ಒಂದು ರಿಕ್ವೆಸ್ಟ್ ಕೊಟ್ಟಿದ್ದೀವಿ, ಕಾಂಟ್ರಾಕ್ಟರ್ಸು ಕೊಟ್ಟಿದ್ದೀವಿ. ಪ್ಲಸ್ ಆ ಎಕ್ಸ್ಪ್ರೆಸ್ ಕೊರಿಡರ್ ಹೈವೇ ಏನು ಇಂಜಿನಿಯರ್ಸ್ ಇದ್ದಾರೆ ಅವ್ರ ಪರವಾಗಿ ಅವ್ರಿಗೂ ಕೊಟ್ಟಿದ್ದೀವಿ, ಅವರ ರಿಕ್ವೆಸ್ಟಲ್ಲಿ ಒಪ್ಕೊಂಡು ನಮಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಕೋಲಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುನ್ರಾಜು ಮಾತಾಡ್ತಾ ಇದ್ದೀನಿ. ಇವತ್ತು ಏನು ನಮ್ಮ ಡಿ ಕೆ ಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾರಿಡಾರ್ ರಸ್ತೆ ಒಂದು ಕಾಮಗಾರಿಕೆ ನಡೀತಾ ಇದೆ. ಬೇತಮಂಗಲ ಬಂಗಾರಪೇಟೆ ಮುಖ್ಯ ರಸ್ತೆಯಲ್ಲಿ ಒಂದು ದೊಡ್ಡ ಮಟ್ಟದ ಡಿವೈಡರನ್ನು ಹಾಕಿದ್ದು, ಆ ಡಿವೈಡರ್ ಹಾಕಿರುವ ಒಂದು ಭಾಗದಲ್ಲಿ ಯಾವುದೇ ಒಂದು ಸೂಚನಾ ಫಲಕಗಳು ಇಲ್ಲ. ಸಂಜೆ ಟೈಮ್ ರಾತ್ರಿ ಆ ರಸ್ತೆಯಲ್ಲಿ ಓಡಾಡುವ ಸುಮಾರು 1,000 ವಾಹನಗಳು ಚಲಿಸೋ ರಸ್ತೆ ಅದು. ಆ ರಸ್ತೆಯಲ್ಲಿ ಡಿವೈಡರ್ ಹತ್ರ ಒಂದು ದೊಡ್ಡ ಮಟ್ಟದಲ್ಲಿ ಲೈಟನ್ನು ಹಾಕಬೇಕು. ಹಾಗೆ ಆ ಭಾಗದಲ್ಲಿ ಕಾಮಗಾರಿ ನಡೆಯತಕ್ಕಂಥ ಜಾಗದಲ್ಲಿ ಸೂಚನಾ ಫಲಕಗಳನ್ನು ಹಾಕಬೇಕು. ಸಾರ್ವಜನಿಕರಿಗೆ ಈ ಥರ ಕಾಮಗಾರಿಕೆ ನಡೀತಾ ಇದೆ ಅಂತ ಗೊತ್ತಾಗೋ ಮಟ್ಟದಲ್ಲಿ ಅಲ್ಲಿ ರೇಡಿಯಂ ಸ್ಟಿಕ್ಕರ್ಗಳನ್ನು ಹಾಕಿ ಆಗೋ ಅನಾಥಗಳನ್ನು ತಪ್ಪಿಸಬೇಕು. ಈಗಾಗಲೇ ಸುಮಾರು ಆಕ್ಸಿಡೆಂಟ್ಗಳಾಗಿದ್ದಾವೆ, ನಂತರ ಪ್ರಾಣ ಕಳ್ಕೊಳೋದು ಬೇಡ ಅಂತ ತಮ್ಮಲ್ಲಿ ಮನವಿ ಮಾಡಿಕೊಂಡು ಶೀಘ್ರದಲ್ಲೇ ಆದಷ್ಟು ಬೇಗ ಆ ಭಾಗದಲ್ಲಿ ಲೈಟು ಅಥವಾ ರೇಡಿಯಂ ಸ್ಟಿಕ್ಕರ್ ಹಾಕಬೇಕು ಅಂತ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಏನು ಕಾರಿಡಾರ್ ರಸ್ತೆ ಅವರ ಗುತ್ತಿಗೆದಾರರಿದ್ದಾರೆ ಹಾಗೂ ಅವರ ಮ್ಯಾನೇಜ್ಮೆಂಟಲ್ಲಿ ಮನವಿ ಮಾಡ್ಕೊಳ್ಳೋದು ಅತಿ ಶೀಘ್ರದಲ್ಲೇ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತ ಇದ್ದೀನಿ. ಬಂಗಾರಪೇಟ್ಲಿಂದ ಬೇತಮಂಗಲಂ ಪೋರ ರೋಡು ಕೃಷ್ಣಾವರ್ತಕಿಟ್ಟ ನೈಸ್ ರೋಡ್ಕ್ಕೆ ಕನೆಕ್ಟ್ ಕೊಡ್ಕುರಾಂಗ அந்த நைஸ் ரோடுக்கு கனெக்ட் கொடுக்குற இடத்துல வந்து டிவைடர் போட்டுக்கிறாங்க. டிவைடர் போட்டுக்கிற இடத்துல வந்து நைட்டில் லைட் இல்லை, ஒன்றும் இல்லை. கிருஷ்ணாவரத்துலேருந்து சுமார் 40-60 கிலோமீட்டர் ஸ்பீடில் போகலாம் டுவர்ட்ஸ் பகார்பேட். சடன்னாக கிட்ட வந்து பார்த்தா டிவைடர் இருக்குது, அவன் என்ன பண்ணுவான்? டிவைடர் மேலே ஆக்சிடென்ட் பண்ணுற சான்சஸ்க்கு இது ஆக்சிடென்ட் ஆகிருக்குது. அதனால் அங்கே ஒரு பிளிங்கிங் லைட்டு, பிளிங்கிங் லைட்னா எப்பவுமே இதாக ஆயிருக்கணும், அது தரணும். என்னடா அது ரெண்டு டேஞ்சர் பிளிங்கிங் ஆயிருக்குது, எதோ இருக்குது எதிரில்ன்ட்டு, இல்லைன்னா மேலே லைட் போடணும். அது போட்டு அந்த ஆக்சிடென்ட் அவாய்ட் பண்ணணுன்றது என்னுடைய ஒப்பீனியன். நான் விஜயராகவ ரெட்டி எண்ணார்மல்லியில் மாட்டாடுறது இருந்து ಈ ಎಕ್ಸ್ಪ್ರೆಸ್ ಕಾರಿಡಾರ್ದು ಇವಾಗ ಶಾರ್ಟ್ಲಿ ಅವರು ಟ್ರಯಲ್ ಏನೋ ಬಿಡೋ ಹಂಗಿದೆ. ಅಲ್ಲಿ ನಮ್ಮ ಕೃಷ್ಣಾವರಮ್ಮು ಬೆಮಲ್ ನಗರ್ ಬರೋ ದಾರಿ ಇದು ಕನ್ವಿನಿಯಂಟ್ ಇಲ್ಲ. ಅಲ್ಲಿ ಈವಾಗಲೇ ಆಕ್ಸಿಡೆಂಟ್ ಆಗದೇ ಇರಬೇಕು. ಅವ್ರು ಹಾಕಿರೋ ಡಿವೈಡರು ಸರಿ ಇಲ್ಲ. ಅಲ್ಲಿ ಮಿನಿಮಮ್ಮು ಒಂದು 100 ಫೀಟನ್ನು ಇರಬೇಕು. ಅಲ್ಲಿ ಈ ಕಡೆ ಆ ಕಡೆ ಒಂದೊಂದು ಕಿಲೋಮೀಟರ್ 100 ಫೀಟ್ ರೋಡನ್ನು ಇರಬೇಕು. ಡಿವೈಡರು ಆಲ್ರೆಡಿ ಇವಾಗ ಡಿವೈಡರ್ ಹಾಕಿರೋದಕ್ಕೆ ನೈಟ್ ಹೊಡೆದ್ಬಿಟ್ಟು ಅಲ್ಲಿ ರೇಡಿಯಂ ಸ್ಟಿಕ್ಕರ್ಸ್ ಇಲ್ಲ, ಒಂದು ಇದಿಲ್ಲ, ಒಂದು ಡಿವೈಡರ್ ಚೆನ್ನಾಗಿ ಮಾಡಿಲ್ಲ, ಒಂದು ಲೈಟ್ ಇದು ಐಮಾಸ್ ಲೈಟ್ಗಳಿಲ್ಲ. ಅಲ್ಲಿ ಕತ್ಲು ಥರ ಇರುತ್ತೆ. ಟೂ ವೀಲರ್ನವರೆಲ್ಲ ಬಿದ್ದು ಹೇಳ್ತಾ ಇದ್ದಾರೆ. ಬೇಕಾಗಿದ್ದರೆ ಬೆಮ್ಮೆಲ್ ನಗರ್ ಪೊಲೀಸ್ ಸ್ಟೇಷನಲ್ಲಿ ಸ್ಟೇಟ್ಮೆಂಟ್ ತಗೊಳ್ಳಿ ಅವರು. ಅದರಿಂದ ಅದನ್ನು ಸರಿಪಡಿಸ್ಬೇಕು. ಓಪನ್ ಟ್ರಯಲ್ ಬಿಡೋಕ್ಕೆ ಮುಂಚೆನೇ ಅಲ್ಲಿ ಡಿವೈಡರನ್ನು ಸ್ವಲ್ಪ ಸರಿಯಾಗಿ ಮಾಡಿಕೊಡ್ಬೇಕು. ಅಲ್ಲಿ ಇಲ್ಲಾಂದರೆ ಜನರು ಪ್ರಾಣಹಾನಿಗೆ ಉಂಟಾಗುತ್ತೆ. ಅದರಿಂದ ದಯವಿಟ್ಟು ಈ ಎಕ್ಸ್ಪ್ರೆಸ್ ಕಾರ್ಡ್ ಇರೋರ್ನವರು ಅದನ್ನು ಸೂಕ್ತ ಕ್ರಮ ತಗೊಂಡು ರಸ್ತೆಗಳು ಮಾಡಬೇಕು ಅಲ್ಲಿ. ನಮಸ್ಕಾರ. ಕಟ್ಕಾಮಿನಲ್ಲಿ ಮಾಜಿ ಉಪಾಧ್ಯಕ್ಷ ಶಶಿಧರ್ ಅಂತ, ಕೃಷ್ಣಾಪುರಮ್ಮ ವಾಸಿ ನಂದು. ಈಗ ಸಮಸ್ಯೆ ಏನಂದರೆ ಇಲ್ಲಿ ಇವಾಗ ನೈಸ್ ರೋಡ್ ಮಾಡಿದಾರಲ್ವ, ಆ ನೈಸ್ ರೋಡ್ಗೆ ಕನೆಕ್ಟಿವಿಟಿ ಬೆತ್ಮಂಗ್ಲಾ ಟು ಬಂಗಾರಪೇಟೆ ರೋಡಿಂದ ಕನೆಕ್ಟಿವಿಟಿ ಆಗುತ್ತೆ. ಆ ಜಂಕ್ಷನಲ್ಲಿ ಇವಾಗ ಜಾಸ್ತಿ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಕಾರಣ ಏನಂದರೆ ಅಲ್ಲಿ ಡಿವೈಡರ್ಸ್ ಇದೆ, ಆ ಡಿವೈಡರ್ಗೆ ಒಂದು ಇದು ಯಾವುದೇ ಒಂದು ರೇಡಿಯಮ್ಸ್ ಇಲ್ಲ,
ಇಂಡಿಕೇಶನ್ಸ್ ಇಲ್ಲ, ಲೈಟ್ ಇಲ್ಲ. ಅದರ ಮನೇನು ಒಂದು ಕಾರ್ ಆಕ್ಸಿಡೆಂಟ್ ಆಗಿದೆ, ಟೂ ವೀಲರ್ಸ್ ಜಾಸ್ತಿ, ಟೂ ವೀಲರ್ಸ್ ಆಕ್ಸಿಡೆಂಟ್ ಆಗಿ ಬಿದ್ದುಬಿಟ್ಟು ಜನರಿಗೆ ಜಾಸ್ತಿ ಗಾಯಗಳಾಗಿದೆ. ಸೋ ಫಾರ್ ಏನು ಕ್ಯಾಶುವಲಿಟೀಸ್ ಇಲ್ಲ, ಯಾವುದು ಡೆತ್ ಆಗಿಲ್ಲ, ದೇವ್ರದ ಪುಣ್ಯ. ಬಟ್ ಇನ್ ಫ್ಯೂಚರ್ ಆಗ್ಬೋದು, ಯಾಕಂದ್ರೆ ಜನರು ಅಲ್ಲಿಂದ ಬರೋರು ಡೌನಲ್ಲಿ ಹೋಗುವಂತ ಫುಲ್ ಕೀಳಾಗಿ ಬರ್ತಾರೆ. ಸಡನ್ ಆಗಿ ಹತ್ತಿರ ಬಂದ ತಕ್ಷಣ ನೋಡ್ತಾರೆ ಯಾರು ಏನು ಇದು ಅಂತ. ಬ್ರೇಕ್ ಹೊಡೆದ್ರು ಗಾಡಿ ಅಪ್ಸೆಟ್ ಆಗುತ್ತೆ, ಇಲ್ಲಾಂದ್ರೆ ಹೋಗಿ ಗುತ್ತಾರ ಡಿವೈಡರ್ಸ್ಗೆ. ಅದನ್ನ ಪ್ರಾಪರ್ ಒಂದು ಅದನ್ನ ಸರಿಪಡಬೇಕಂತ ನಿಮ್ಮ ಮುಖಾಂತರ ನಾನು ನೆನೆಸ್ಕೊಳ್ತಾ ಇದ್ದೀನಿ. ಇದು ಮುಂದಿನ ದಿನಗಳಲ್ಲಿ ಇದು ಸರಿಪಡಿಲ್ಲ ಅಂದ್ರೆ, ಸರಿಪಡಿಸಿಲ್ಲ ಅಂದ್ರೆ ನಾನು ನಮ್ಮ ಎಮ್ ಎಲ್ ಎ ಸಾಹೇಬರಿಗೆ ಹೇಳಿಬಿಟ್ಟು ಅವ್ರ ಮುಖಾಂತರ ನಾವು ಸ್ವಲ್ಪ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಂತ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಮೂರ್ ಅವ್ರ ಇನ್ನೊಂದು ಸಮಸ್ಯೆ ಏನಂದ್ರೆ, ಇವಾಗ ಇಲ್ಲಿನ ಜನರು ಬರ್ತಾರೆ ಲೆಫ್ಟ್ ಇಂದ, ಫಾರ್ ಎಕ್ಸಾಂಪಲ್ ಬೇರ್ಮಂಗಲ ಅಂತ ಹೋಗ್ತಾರೆ, ನೈಸ್ ರೋಡ್ ಹೋಗ್ಬೇಕಾದ್ರೆ ಇಲ್ಲಿ ಆ ಆಪೋಸಿಟ್ ಅಲ್ಲಿ ಗಾಡಿ ಏನಾದ್ರು ಬಂದ್ರೆ ಇವರು ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡುವಾಗ ಹಿಂದೆಯಿಂದ ಬೇರೆ ಗಾಡಿ ಮಗಾರ್ಬಿಟ್ಟು ಹೋಗ್ಬೇಕಾದ್ರೆ ಲೆಫ್ಟ್ ಅಲ್ಲಿ ತಗೋಬೇಕು. ಲೆಫ್ಟ್ ಅಲ್ಲಿ ತಗೋಬೇಕಾದ್ರೆ ರೋಡ್ ತುಂಬಾ ಚಿಕ್ಕದಿದೆ, ಅದು ಆ ಪಕ್ಕದಲ್ಲಿರೋ ಮರಗಳು ಎಲ್ಲ ತೆಗೆದುಬಿಟ್ಟು ರೋಡ್ ಸ್ವಲ್ಪ ಅಗಲ ಮಾಡ್ಬೇಕು. ಅದು ಒಂದು ಸಮಸ್ಯೆ ಇದೆ. ರೋಡ್ ದೊಡ್ಡದು ಮಾಡ್ಬೇಕು, ಸರ್ಕಲ್ ತರ ದೊಡ್ಡದು ಮಾಡ್ಬೇಕು, ಆ ಜಂಕ್ಷನ್ ಪ್ಲಸ್ ವಿಡ್ತ್ ಎಕ್ಸ್ಟೆಂಡ್ ಮಾಡ್ಬೇಕು ಅಂತ ನಿಮ್ಮನ್ನ ನಾನು. ಘಟ್ಕಾಮನಹಳ್ಳಿ ಗ್ರಾಮ ಪಂಚಾಯತಿ ಕುಡುಗಲ್ ಎಲ್ಲಪ್ಪ, ನಾನು ವೈಸ್ ಪ್ರೆಸಿಡೆಂಟ್ ಆಗಿ ಘಟ್ಕಾಮನಹಳ್ಳಿ ಗ್ರಾಮ ಪಂಚಾಯತಿ. ನಮ್ಮ ಘಟ್ಕಾಮನಹಳ್ಳಿ ಗ್ರಾಮ ಪಂಚಾಯತಿಗೆ ಈ ಕಡೆ ಬೇತ್ಮಾಳಿನಿಂದ ಬಂಗಾರಪೇಟೆಗೆ ಹೋಗೋ ರೋಡಲ್ಲಿ ಎಕ್ಸ್ಪ್ರೆಸ್ ಹೈವೇ ಡಿವೈಡರ್ ಒಂದು ಹಾಕಿದ್ದಾರೆ. ಆ ಡಿವೈಡರ್ನಿಂದ ಆ ಕಡೆಯಿಂದ ಬಂಗಾರಪೇಟೆ ಈ ಕಡೆಯಿಂದ ಬಂದ್ರೂ ಆ ಡಿವೈಡರ್ ಕಾಣಿಸೋದಿಲ್ಲ, ಬೇತ್ಮಾಳಿನಿಂದ ಹೋದ್ರೂ ಕಾಣಿಸೋದಿಲ್ಲ. ಈ ಅಧಿಕಾರಿಗಳು, ಈ ಎಕ್ಸ್ಪ್ರೆಸ್ ಹೈವೇ ಅಧಿಕಾರಿಗಳು, ಇಂಜಿನಿಯರ್ಗಳು ಅವರೆಲ್ಲ ಸ್ವಲ್ಪ ಬೇಜವಾಬ್ದಾರಿನಿಂದ ಅಲ್ಲಿ ಕಾಮಗಾರಿ ಮಾಡಿದ್ದಾರೆ. ಅದೇ ಟೂ ವೀಲರ್ ಆಗ್ಬೋದು, ಕಾರ್ ಆಗ್ಬೋದು, ಯಾವುದಾದ್ರು ಹೋದರೆ ಆ ಡಿವೈಡರ್ಗೆ ಒಂದು ಸ್ಟಿಕ್ಕರ್ ಹಾಕಿಲ್ಲ, ಒಂದು ಲೈಟೂ ಹಾಕಿಲ್ಲ. ಅದು ಜನಗಳಿಗೆ ಭಾಳ ಸಮಸ್ಯೆ ಆಗ್ತಾಯಿದೆ. ನಮ್ಮ ಘಟ್ಕಾಮನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಹೋಗೋ ಬರುವಾಗೆಲ್ಲ ನೋಡ್ತಾ ಇದ್ದೀವಿ. ಅದೇ ನಮ್ಮ ಶಾಸಕರ ಗಮನಕ್ಕೂ ನಾವು ಕೊಡಬೇಕಂತೇಳಿ ನಾವು ಎಲ್ಲ ನಮ್ಮೆಲ್ಲ 800 ಜನನು ಸದಸ್ಯರು, ನಮ್ಮ ಅಧ್ಯಕ್ಷರು, ನಾವೆಲ್ಲ ಸೇರಿ ನಮ್ಮ ಪಿ ಡಿ ಓಗೂ ಗಮನಕ್ಕೆ ತರಬೇಕಂತ ಹೇಳಿದ್ದೀವಿ. ಅವ್ರಿಗೆ ಈ ಎಲೆಕ್ಷನ್ನು ಇದ್ರದಿಂದ ಸ್ವಲ್ಪ ಬಂದಿಲ್ಲ ಇವತ್ತು, ನಿಮ್ಮ ಆಶೀರ್ವಾದದಿಂದ ಜನಕ್ಕೆ ಒಳ್ಳೇದಾಗಬೇಕಂತೇಳಿ ನಾನು ಈ ನಿಮ್ಮನ್ನು ಮನವಿ ಮಾಡ್ಕೊಂಡು